ಸಾಕ್ಷ್ಯಂ ಲಲಿತ ಉದ್ಯುಕ್ತ ವಿಜ್ಞಾನ ಉದ್ರಂ ಧ್ವಜ ಭುಜ ಅನಂತ ವಿದ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಭಿಕ್ತಿಭಿಃ ಪೂರ್ಣಭೂತಂ ಭವದಭೂಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾನಾನ್ ಭುವನಮಾನ್ಯೇನ ಚಾನ್ಯೇನ ದೋಷ್ಣಾ ಭವತು ಭೀಮಾ ಇತಿ ನಃ ಸಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ನಾವು ಕರುಣಾಸಂತಿಯ 12 ಪದ್ಯಗಳನ್ನ ನೋಡಿದ್ದೇವೆ. ಈ ಪದ್ಯಗಳ ಅನುಕೂಲದಲ್ಲಿ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಥರ ಇದೆ. ಪದ್ಯಗಳು 12 ಪದ್ಯ, ಕೆಲವದಲ್ಲಿ 10 ಪದ್ಯ ಆಗಿದೆ, ಕತ್ತಲ್ಲಿ 10 ಪದ್ಯ, 12 ಪದ್ಯ ಇದೆ. ಸ್ವಲ್ಪ ಪದ್ಯಗಳು ಆಚೆ ಈಚೆ ಇದೆ. ಅದರ ಒಟ್ಟು ಸಂಖ್ಯೆ ಮಾತ್ರ 31 ಇದೆ. ಎಲ್ಲ ಪದ್ಯಗಳು ಎಲ್ಲದರಲ್ಲೂ ಇವೆ, ಸ್ವಲ್ಪ ಮುಂದೆ ಹಿಂದೆ ಇದೆ. ಭಗವಂತನದ್ದು ಸರ್ಪಗಾವಲು ಅಂತ ನಿಧಿ
ಸ್ತ್ರೀಯ ಪರಮ ಸಂರಕ್ಷಿಸುವ ಪಣಿ. ತಾನು ಉಣದೆ ಮತ್ತೊಬ್ಬರಿಗೆ ಕೊಡದೆ ಅನುದಿನದೆ ನೋಡುತ್ತಾ ಸುಖಿಸುವಂದನೆ. ಆಮೇಲೆ ಇನ್ನೊಂದೇನು ಅಂದ್ರೆ ಅದಕ್ಕೆ ಸರ್ಪಕ್ಕೆ ಅನಿತಿಯನ್ನ ಕಾಯುವುದರಲ್ಲಿ ಒಂದು ಹಿಂಸೆ ಅಂದ. ಅದು ನಾನಂದ, ಅಯ್ಯೋ ಕಾಯ್ಬೇಕಲ್ಲ, ನನ್ನನ್ನು ನೇಮಿಸಿಬಿಟ್ಟರೆ ಯಾರು ನೇಮಿಸಲಿಲ್ಲ. ಅದು ಇದು ಸಂಪತ್ತು ಯಾರಿಗೆ ಸೇರಬೇಕೋ ಅವರಿಗೆ ಸೇರುವ ತನಕ ಅದನ್ನು ಜೋಪಾನವಾಗಿ ಇಡುವುದರಲ್ಲಿ ಅದಕ್ಕೆ ಅದರದ್ದೇ ಆದ ಒಂದು ಸ್ವಸಂತೋಷದಿಂದ ಅದು ನಿಧಿಯನ್ನು ಕಾಯುತ್ತೆ. ಯಾರದ್ದೋ ಒತ್ತಡದಿಂದ, ಯಾರದ್ದೋ ಬಲವಂತದಿಂದ ಅಲ್ಲ. ಹಾಗೆ ಭಗವಂತನಿಗೆ ಭಕ್ತನನ್ನು ಕಾಯುವುದರಲ್ಲೇ ಆನಂದ. ಏನು ಸ್ವಾರ್ಥವೂ ಇಲ್ಲ ಅವನನ್ನು ಕಾಯುವುದರಿಂದ. ಅವನಿಗೇನ ಲಾಭ ಉಂಟು? ನಮಗೆ ಏನೋ ಒಂದು ಅನುಕೂಲ ಮಾಡಿಕೊಟ್ಟದ್ರಿಂದ ಭಗವಂತನಿಗೆ ಏನು ಲಾಭ ಇಲ್ಲ. ಯಾಕೆಂದ್ರೆ ಅವನು ಏನನ್ನು ಪಡೆಯಬೇಕು ಎಲ್ಲವನ್ನೂ ಪಡೆದನು. ಇನ್ನು ಭಕ್ತರಿಂದ ಪಡೆಯಬೇಕಾದೇನೂ ಇಲ್ಲ. ಭಕ್ತರಿಗೆ ಅವರಿಂದ ಪಡೆಯಬೇಕಾದಿದೆ ಹೊರತು ಅವರಿಗೆ ಭಕ್ತರಿಂದ ಪಡೆಯಬೇಕಾದೇನೂ ಇಲ್ಲ. ಅಂತ ಏನೂ ಸ್ವಂತದ ಲಾಭ ಪ್ರಯೋಜನ ಉಪಯೋಗ ಇಲ್ಲದೆ ಭಕ್ತರನ್ನ ರಕ್ಷಿಸುವಂತಹ ಭಗವಂತನ ಸರ್ಪಗಾವಲು ಅದು ತೀರಾ ನಿಸ್ವಾರ್ಥವಾದದ್ದು ಅನ್ನೋದಕ್ಕೋಸ್ಕರ ಈ ದೃಷ್ಟಾಂತವನ್ನು ಕೊಡ್ತದೆ. ಫಣಿ ಪರಮ ಸಂರಕ್ಷಿಸುವ ಫಣಿ. ಈಗ ನೋಡಿ ಇಲ್ಲಿ ಇನ್ನೊಂದು ಮಾತು, ಈ ದೃಷ್ಟಾಂತ ವಿಶೇಷ ಅಂದ್ರೆ ಭಗವಂತ ಭಕ್ತರನ್ನು ಹೇಗೆ ರಕ್ಷಿಸ್ತಾನೆ ಅಂದ್ರೆ ಅವರನ್ನ ಸಂಪತ್ತು ಹಣ ಇಲ್ಲಿ ಉಪಮಾನ. ಹಣ ಅನ್ನೋದು ಉಪಮಾನ ಭಕ್ತರಿಗೆ, ಹಾವು ಭಗವಂತನಿಗೆ ಉಪಮಾನ. ಭಕ್ತರು ಭಗವಂತನಿಗೆ ಒಂದು ಕೊಬ್ಬರಿಗೆ ಅಂತ ಸಾಕ್ತಾರೆ. ಆತ್ಮೀಯತೆ ಇದು ಒಂದು ನಿಧಿ. ಜ್ಞಾನ ಅನ್ನೋದು ಒಂದು ಕೊಬ್ಬರಿಗೆ ತಾನೆ, ಜ್ಞಾನಕ್ಕಿಂತ ದೊಡ್ಡ ನಿಧಿ ಅವನು. ಅದರಿಂದ ಜ್ಞಾನಿಗಳು ಅಂತಂದ್ರೆ ದೊಡ್ಡ ನಿಧಿ, ಜ್ಞಾನ ನಿಧಿ, ವಿದ್ಯಾ ನಿಧಿ ಅಂತೇವಲ್ಲ. ಅದರಿಂದ ಅದಕ್ಕಿಂತ ದೊಡ್ಡ ಕೊಬ್ಬರಿಗೆ ಇಲ್ಲ. ಆಗಬಾರದು ಅಥವಾ ಅದು ಹಾಳಾಗಬಾರದು, ಕೆಡಬಾರದು. ಮುಚ್ಚಿಡು ಯಾವ ನಾಟಕದಲ್ಲಿ
ಪರದೆ ತೆಗೆಯುವ ಕಾರ್ಯಕ್ರಮ ಇದು. ಆ ನಾಟಕದಲ್ಲಿ ಪರದೆ ಹಾಕಿ ಏನು ಉಪಯೋಗ ಇಲ್ಲ. ಆದ್ದರಿಂದ ಪರದೆ ಹಾಕುವುದು ಪರದೆ ತೆಗೆಯೋದಕ್ಕೋಸ್ಕರ, ಮುಚ್ಚಳ ಹಾಕುವುದು ಮುಚ್ಚಳ ತೆಗೆಯೋದಕ್ಕೋಸ್ಕರ, ರ್ಯಾಪರ್ ಹಾಕುವುದು ಚಾಕ್ಲೇಟಿಗೆ, ತಿನ್ನುವವರು ರ್ಯಾಪರ್ ತೆಗೆದು ತಿನ್ನಬೇಕು ಅಂತ ಲಾಸ್ಟ್ ಕಷ್ಟಪಟ್ಟು ಎರಡೆರಡು ರ್ಯಾಪರ್ ಹಾಕಿದ್ದಾರೆ. ತೆಗೆದು ಸಣ್ಣ ತಗೊಂಡು ತೆಗೆಯುವುದಕ್ಕೆ ಹಾಕುವುದು ಮುಚ್ಚುವುದು ಯಾವಾಗಲೂ ಬಿಚ್ಚುವುದಕ್ಕೋಸ್ಕರ. ಯಾವ ಮುಚ್ಚಳವನ್ನು ಬಿಚ್ಚುವಂತಹ ಪ್ರಸಕ್ತಿ ಇಲ್ಲವೋ ಅಂತಹದನ್ನು ಮುಚ್ಚುವುದಕ್ಕೆ ಅರ್ಥವೇ ಇಲ್ಲ. ಅದರಿಂದ ಇದು ಮುಚ್ಚಿದ್ದು ಯಾಕೆ, ಒಬ್ಬಳಿಗೆ ನಿಧಿಯನ್ನು ಮುಚ್ಚಿಟ್ಟದ್ದು ಯಾಕೆ ಅಂದ್ರೆ ಯೋಗ್ಯವಾದ ವ್ಯಕ್ತಿಗೆ ಸಿಗಬೇಕು, ಅಲ್ಲಿ ತನಕ ಅದು ಕೋಪಾ ಜೋಪಾನವಾಗಿರಬೇಕು. ಉತ್ತಮವಷ್ಟೇ ಮುಚ್ಚುವುದರ ಉದ್ದೇಶ, ಮುಚ್ಚುವುದು ಯಾರಿಗೂ ಸಿಗಬಾರದು ಅಂತಲ್ಲ, ಯೋಗ್ಯರಿಗೆ ಸಿಗಬೇಕು ಮತ್ತು ಅಯೋಗ್ಯರಿಗೆ ಸಿಗಬಾರದು ಅನ್ನೋದಕ್ಕೋಸ್ಕರ ಮುಚ್ಚುವುದು. ಈಗ ಈ ಕೊಪ್ಪಳಿಗೆಯನ್ನು ಮುಚ್ಚಿರು ಅಂತ ಹೇಳಿದ್ರು ವಿದ್ಯಾದೇವತೆ ಬ್ರಾಹ್ಮಣ ಹತ್ರ. ಉಪಾಯ ಮಾ, ನನ್ನನ್ನು ರಕ್ಷಿಸಪ್ಪ, ಮುಚ್ಚಿಡು. ಹೌದು, ಮುಚ್ಚಿಡುವುದು ಯಾರೋ ಒಬ್ಬರಿಗೆ ಕೊಡ್ಲಿಕ್ಕೋಸ್ಕರ ತಾನೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು, ಹಾಗಾದ್ರೆ ಇದನ್ನು ಎಲ್ಲಿ ಮುಚ್ಚಿಡಬೇಕು? ಅನಾಯಕಾಯ ಅದೃಜವೇ ಶಖಾಯ ಮಾಸ್ಕೊಂಡು, ಯಾರು ಅನಾರಿಗೆನೋ ಅವನಿಗೆ ಹೇಳಬೇಡ. ಆರ್ಯ ಅಂದ್ರೆ ಸಜ್ಜನ, ಜ್ಞಾನಯೋಗ್ಯ ಪ್ರಗತ ಅಂತ. ಅರಿಯದೆ ಯಾರಿಗೆ ಗ್ರಹಣ ಮಾಡುವ ಶಕ್ತಿ ಉಂಟು, ಯಾರು ಜಿಜ್ಞಾಸು ಅವನು ಆರ್ಯ. ನಾಲೆಜಬಲ್ ಅಂತಾರೆ ಇಂಗ್ಲಿಷ್ ತಿಳುವಳಿಕೆ. ಆರ್ಯ ಅಂದ್ರೆ ನಾಲೆಜಬಲ್. ಅನಾರ್ಯ ಅಂದ್ರೆ ಯಾರಿಗೆ ಗ್ರಹಣ ಮಾಡುವ ಶಕ್ತಿ ಇಲ್ಲ ಅಂತವರಿಗೆ. ಇದು ಆರ್ಯರು ದ್ರಾವಿಡರು ಅಲ್ಲ, ಆರ್ಯರಿಗೆ ಹೇಳು ದ್ರಾವಿಡರಿಗೆ ಹೇಳಬೇಡ ಅಂತ ಅರ್ಥ. ಯಾರಿಗೆ ತಿಳುವಳಿಕೆ ಗ್ರಹಣ ಮಾಡುವ ಶಕ್ತಿ ಇದೆ, ಇದನ್ನು ಗ್ರಹಿಸಿಕೊಂಡು ಜೀರ್ಣಿಸಿಕೊಳ್ಳಬಲ್ಲರು ಅಂತವರ ಮುಂದೆ ಇಡು. ಯಾರಿಗೆ ಜೀರ್ಣ ಆಗುವುದಿಲ್ಲವೋ ಅವರಿಗೆ ಕೊಟ್ರೆ ಏನು ಉಪಯೋಗ ಇಲ್ಲ, ಅವರು ಅದನ್ನ ಜೀರ್ಣಿಸಿಕೊಳ್ಳಲಾರು, ಅಜೀರ್ಣವಾಗಿ ಮತ್ತೆ ಔಷಧ ತಗೊಳ್ಬೇಕಾಗುತ್ತೆ ಅಷ್ಟೇ. ಆದ್ದರಿಂದ ಅನಾರ್ಯಕಾಯ ಮಾಸ್ಮಗಳು ಯಾರ, ಇದು ಒಂದು ಜೀರ್ಣಿಸುವ ಶಕ್ತಿ ಇದೆ, ಗ್ರಹಣ ಶಕ್ತಿ ಇದೆ, ಆದರೆ ಅದನ್ನು ಶ್ರದ್ಧೆ ಇಡಿ. ಎರಡು ಬೇಕಾಗಿರೋದು, ಒಂದು ಅಂದ್ರೆ ಗ್ರಹಣ ಕಾರಣ ಪಾಠವ, ಎರಡನೇದ್ದು ಶ್ರದ್ಧೆ. ಶ್ರದ್ಧೆ ಇಲ್ಲ ಮತ್ತೆ ಏನ್ ಹೇಳ್ತಾರೆ ನೋಡೋಣ ಅಂತ ಚಂದ ನೋಡ್ಲಿಕ್ಕೆ ಬಂದು ಕೂತವರು, ಅಥವಾ ಅದನ್ನು ಕೇಳಿ ಆಮೇಲೆ ಪರಿಹಾಸ್ಯ ಮಾಡಲಿಕ್ಕೆ ಅದನ್ನು ಬಳಸಿಕೊಳ್ಳುವವರು. ಈ ಕುಮಾರಿಲ ಭಟ್ಟರು ಮಾಡಿದ್ರು ಬೌದ್ಧರ ವಿದ್ಯಾಲಯಕ್ಕೆ ಹೋಗಿ ಸೇರಿಕೊಂಡ್ರು. ನಲಂದಾ ವಿಶ್ವವಿದ್ಯಾಲಯಕ್ಕೆ ಕುಮಾರಿಲ ಭಟ್ಟರು ಹೋಗಿ ಸೇರಿಕೊಂಡ್ರು. ಸೇರಿಕೊಳ್ಳುವಾಗ ಅಲ್ಲಿ ಬೌದ್ಧರಿಗೆ ಮಾತ್ರ ಪ್ರವೇಶ ಇತ್ತು, ಬ್ರಾಹ್ಮಣರಿಗೆ ಅಲ್ಲಿ ಅಡ್ಮಿಷನ್ ಇರಲಿಲ್ಲ. ಆ ಕಾಲದಲ್ಲಿ ಬೌದ್ಧ ಧರ್ಮ ಬಹಳ ದೇಶಾದ್ಯಂತ ರಾಜಾಶ್ರಯದಿಂದ ಪ್ರಖ್ಯಾತವಾಗಿ ಬೆಳೆದಂತಹ ಕಾಲ, ಅದು ಬಲಿಷ್ಠವಾಗಿದ್ದ ಕಾಲ. ಇವರಿಗೆ ಬೌದ್ಧ ಧರ್ಮವನ್ನ ಖಂಡಿಸಿ ವೈದಿಕ ಧರ್ಮವನ್ನು ಸ್ಥಾಪಿಸಬೇಕು ಅನ್ನುವಂತಹ ಒಂದು ಛಲ ಮಾರ್ಲ ಬಿಟ್ಟರಿಗೆ ಖಂಡಿಸಬೇಕಾಗಿದ್ದರೆ ಮೊದಲು ತಿಳ್ಕೋಬೇಕು. ಯಾವುದು ಗೊತ್ತಿಲ್ಲವೋ ಅದನ್ನು ಖಂಡಿಸಿ ಉಪಯೋಗ ಇಲ್ಲ, ಮಂಡಿಸಿ ಉಪಯೋಗ ಇಲ್ಲ. ನಮ್ಮಲ್ಲಿ ಇದಾಗಿರುವುದು ಹಾಗೆ, ವೇದಾಂತವನ್ನು ಖಂಡಿಸುವವರಿಗೂ ವೇದಾಂತ ಗೊತ್ತಿಲ್ಲ, ವೇದಾಂತವನ್ನು ಸಮರ್ಥನೆ ಮಾಡುವವರಿಗೂ ವೇದಾಂತ ಗೊತ್ತಿಲ್ಲ, ಮತ್ತೆ ಅದನ್ನು ಖಂಡಿಸಬೇಕು ಅಂತನ್ನುವಂತಹ ಒಂದು ಛಲ ಮಂಡಿಸಬೇಕು ಅನ್ನುವಂತಹ ಒಂದು ಆಗ್ರಹ ಅಷ್ಟೇ ಹೊರತು ಅದಕ್ಕೆ ತಿಳಿವೇ ಇಲ್ಲ. ಈ ಕುಮಾರ ಭಟ್ಟರನ್ನು ನಾನು ಬೌದ್ಧ ಧರ್ಮವನ್ನು ಖಂಡಿಸಿ ವೈದಿಕ ಧರ್ಮವನ್ನು ಸ್ಥಾಪಿಸಬೇಕು, ಬೌದ್ಧ ಧರ್ಮವನ್ನು ಖಂಡಿಸಬೇಕಾಗಿದ್ದರೆ ಬೌದ್ಧ ಧರ್ಮವನ್ನು ಕೂಲಂಕಷವಾಗಿ ತಿಳ್ಕೋಬೇಕು. ತಿಳ್ಕೊಳ್ಬೇಕು ಅಂದ್ರೆ ಬೌದ್ಧರ ಹತ್ರ ಹೋಗಿ ಮಾಡಿ ಹೇಳಬೇಕು. ಏನ್ ಮಾಡ್ಬೇಕಂದ್ರೆ ಸೀದ ನಲಂದ ವಿಶ್ವವಿದ್ಯಾಲಯಕ್ಕೆ ಹೋದ್ರು. ನಲಂದ ವಿಶ್ವವಿದ್ಯಾಲಯಕ್ಕೆ ಹೋದ ತಕ್ಷಣ ನೀವು ನಮ್ಮಲ್ಲಿ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಉಂಟಲ್ಲ, ಜಾತ್ಯತೀತ ರಾಷ್ಟ್ರದಲ್ಲಿ ಕ್ಯಾಟ್ಸ್ ಬರೀತಾರೆ, ಯಾವ ಜಾತಿ ಅಂತ ಬರೀಬೇಕಲ್ಲ. ಹಾಗೆ ಬೌದ್ಧರು ಹೋದ ತಕ್ಷಣ ನೀನು ಯಾವ ಜಾತಿ ಅಂತ ಕೇಳಿದ್ರೆ ಬ್ರಾಹ್ಮಣರಾದ್ರೆ ಪ್ರವೇಶ ಇಲ್ಲ. ನಾನು ಬೌದ್ಧ ಅಂತ ಹೇಳಿ ಅಲ್ಲಿ ಹೋಗುವಾಗ ಜನಿವಾರ ತೆಗೆದು ಹಾಕಿ ಬೌದ್ಧರ ಹಾಗೆಯೇ ಜೀವಿಸಿ ಬೌದ್ಧರಂತೆಯೇ ಅನುಷ್ಠಾನ ಮಾಡಿಕೊಂಡು ಎಲ್ಲ ವೈದಿಕ ಧರ್ಮಗಳನ್ನು ಮುಚ್ಚಿಟ್ಟು ನಾನು ಆಚರಣೆಯನ್ನು ಮಾನಸಿಕವಾಗಿ ಮಾಡಿ ನಾನು ಬೌದ್ಧ ಅಂತ ಸುಳ್ಳು ಹೇಳಿ ಅಲ್ಲಿ ಸೇರಿದೆ. ಬೌದ್ಧರ ವಿದ್ವಾಂಸರ ಬಳಿ ಬೌದ್ಧ ಧರ್ಮವನ್ನು ಪೂರ್ತಿ ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿ ಅಧ್ಯಯನ ಮುಗಿಯಿತು. ಮುಗಿದ ಮೇಲೆ ಇನ್ನೇನು ಕಾನ್ವೊಕೇಶನ್ ಅಂದ್ರೆ ಡ್ರೆಸ್ ಮಾಡಿ ಅವರು ಕಳಿಸಿಕೊಡ್ಬೇಕು ಗುರುಕುಲದಿಂದ ಕಳಿಸುವಂತಹ ಸಮಯ. ಆಗ ನಾನು ಗುರುದಕ್ಷಿಣೆ ಕೊಟ್ಟು ಹೋಗ್ಲಿಕ್ಕೆ ಬಂದವನಲ್ಲ, ನನ್ನ ಗುರುದಕ್ಷಿಣೆ ಬೇರೆ ತರ, ನಾನು ವಾದ ಮಾಡಿ ನಿಮ್ಮನ್ನು ಸೋಲಿಸಿ ಹೋಗ್ಲಿಕ್ಕೆ ಬಂದು ಅದೇ ನಾನು ಕೊಡುವ ಗುರುದಕ್ಷಿಣೆ ವಾದಕ್ಕೆ ಬಂದಿದ್ದು. ಇಷ್ಟಾದ ತಕ್ಷಣ ಗೊತ್ತಾಗೋದಿಗೂ ಬೌದ್ಧ ಅಲ್ಲ, ಸುಳ್ಳು ಹೇಳಿ ವಂಚನೆಯಿಂದ ಗುರುಕುಲದಲ್ಲಿ ಸೇರಿ ಇಷ್ಟು ದಿವಸ ನಾನು ಮೋಸ ಮಾಡಿದ. ಚಾಲೆಂಜ್ ಮಾಡಿದಾಗ ಇವನನ್ನ ಕೆಳಕ್ಕೆ ತಳ್ಳಿಬಿಡಿ, ಪ್ರಪಾತಕ್ಕೆ ತಳ್ಳಿಬಿಡಿ ಅಂತ ಅವರು ಗುರುಕುಲದ ಬೌದ್ಧ ವಿದ್ವಾಂಸರೆಲ್ಲ ಮಾನ್ಸ್ ಸನ್ಯಾಸಿಗಳು ಬೌದ್ಧ ಸನ್ಯಾಸಿಗಳು ಇವರನ್ನ ಕೊಂದು ಬಿಡಬೇಕು ಅಂತ ಯೋಜನೆ ಮಾಡ್ತಾರೆ. ಆಗ ಅವರನ್ನ ಮೇಲಕ್ಕೆ ನೀವು ಏನ್ ನಾನೇ ಹಾಕ್ತೇನೆ, ನಿನ್ನ ವೇದ ಪ್ರಮಾಣ ಅಂದ್ರೆ ರಕ್ಷಿಸಲಿ ನಿನ್ನನ್ನು ನಾವು ಕೆಳಕ್ಕೆ ತಳ್ತೇವೆ ಅಂತ ಹೇಳ್ರಿ. ನಾನು ವೇದ
ಇದ್ರೂ ಇರ್ಬೋದು. ಆದರೆ ಇದ್ರೆ ಪ್ರಮಾಣವಾದರೆ, ಪ್ರಮಾಣವಾಗದಿದ್ದರೆ ಎರಡು ಪಕ್ಷವೂ ಬಂತು. ವೇದ ಪ್ರಮಾಣವಾದರೆ ಅನ್ನುವುದು ಅರ್ಥ ಆಯಿತು, ವೇದದ ಪ್ರಾಮಾಣ್ಯದ ಬಗ್ಗೆ ಕನ್ವಿಷನ್ ಆಗಲಿಲ್ಲ. ಅಂದ್ರೆ ಕೆಳಗೆ ಬಿದ್ದು ಅವರಿಗೆ ಒಂದು ಕಣ್ಣು ಹೋಯಿತು ಅಂತ ಹೇಳ್ತಾರೆ. ಹಾಗೆ ಹೇಳಿದ್ರಿಂದ ಆಮೇಲೆ ಮತ್ತೆ ವೇದ ಪ್ರಮಾಣವು ದೇಹ ಹಾರಿದ್ರು, ಮತ್ತೆ ಎರಡು ಕಣ್ಣು ಬಂತು ಅನ್ನೋದು ಒಂದು ಕಥೆ ಇದೆ. ಆ ಕಥೆ ಇಲ್ಲಿ ಇಲ್ಲದೆ ಇಲ್ಲಿ ಒಟ್ಟಿಗೆ ಇದರ ವಿಷಯನು ಬೌದ್ಧರ ಜೊತೆಗೆ ವಾದ ಮಾಡಿ ಬೌದ್ಧರನ್ನ ಸೋಲಿಸಿ ಆಮೇಲೆ ಅಲ್ಲಿಂದ ಹೊರಕ್ಕೆ ಬಂದು ನಮ್ಮ ದೇಶದಲ್ಲಿ ಆವಾಗ ವೈದಿಕ ಧರ್ಮ ಬಹಳ ಕ್ಷೀಣವಾಗಿತ್ತು. ವೈದಿಕರು ನಾವು ವೇದ ಧರ್ಮಾನುಯಾಯಿಗಳು ಅಂತ ಹೇಳಿಕೊಂಡು ಧೈರ್ಯವಾಗಿ ತಿರುಗುವ ಸ್ಥಿತಿ ಇರಲಿಲ್ಲ. ಎಲ್ಲ ರಾಜಾಶ್ರಯ ಅಶೋಕ ಚಕ್ರವರ್ತಿಯ ನಂತರ ಎಲ್ಲರೂ ಬೌದ್ಧರಾಗ್ಬಿಟ್ರು. ಆಗ ಎಲ್ಲಿ ನೋಡಿದ್ರು ಬೌದ್ಧ ವಿದ್ವಾಂಸರು, ಎಲ್ಲ ಅರಮನೆಗಳಲ್ಲಿ ವಿದ್ವಾಂಸರು ಯಾವ್ದು ಬೌದ್ಧ ವೇದ ವಿದ್ವಾಂಸರು ಇಲ್ಲ. ಇಡೀ ದೇಶ ಬೌದ್ಧಮಯವಾಗುತ್ತಿತ್ತು. ಇವತ್ತು ಪ್ರಾಯ ನಮ್ಮ ದೇಶದಲ್ಲಿ ವೈದಿಕ ಧರ್ಮ ಇರುತ್ತಲೇ ಇರಲಿಲ್ಲ, ಪಾರ್ಲಿಮೆಂಟ್ ಅಲ್ಲದೆ ಇದ್ದರೆ. ದೇಶಾದ್ಯಂತ ರಾಜ ಯಾಕೆ ನಮ್ಮ ಜನರು ಯಾವುದು ಯಥಾ ರಾಜ ತಥಾ ಪ್ರಜಾ ಅಂತ ರಾಜ ಬೌದ್ಧವನ್ನು ಸೇರಿದ್ರು, ನಾವು ಕೂಡ ಮತ್ತೆ ಸೇರುವ ನಮ್ಮಲ್ಲಿ ಹಾಗೆ ಆದ್ರೆ ಕ್ರಿಶ್ಚಿಯಾನಿಟಿ ಇಸ್ಲಾಂ ಕಳೆದದ್ದು, ಮುಸ್ಲಿಂ ದೊರೆಗಳು ಬಂದರು, ಇಸ್ಲಾಂ ಬಂದರು, ರಾಜ ಅರಮನೆಯಲ್ಲಿ ಕೆಲಸ ಇರುತ್ತೆ, ಮುಸಲ್ಮಾನರಾದರು, ಕ್ರೈಸ್ತರು ಪಾಶ್ಚಾತ್ಯರು ಬಂದರು, ನಮ್ಮ ಜನ ಕ್ರೈಸ್ತರಾದರು. ಯಾಕೆಂದ್ರೆ ರಾಜ ಯಾವ ಧರ್ಮ ಆ ಧರ್ಮ ಆಗಿಬಿಟ್ರೆ ಬದುಕಲು ಸುಲಭ ಆಗ್ತದೆ. ಈ ತರದ ಮನೋವೃತ್ತಿ ಇರತಕ್ಕಂತಹ ಜನ ಬೌದ್ಧರಾಗ್ಬಿಟ್ರೆ ಇಲ್ಲ. ಇವರು ಏನ್ ಮಾಡಿದರು ಇತಿಹಾಸದಲ್ಲಿ ಕುಮಾರಲ ಭಟ್ರ ಹೆಸರು ಎಷ್ಟು ಉಲ್ಲೇಖ ಆಗಬೇಕು ಅಷ್ಟು ಆಗಿಲ್ಲ, ಅನ್ಯಾಯ ಆಗಿದೆ. ಇದರಿಂದ ಕುಮಾರಲ ಭಟ್ರು ಮಾಡಿದಂತಹ ಕೊಡುಗೆ ಅತ್ಯದ್ಭುತವಾದದ್ದು. ಅದರ ಇತಿಹಾಸ ದಾಖಲೆಯೇ ಮಾಡುವುದಿಲ್ಲ. ಈ ನಾವು ಮಕ್ಕಳಿಗೆ ಹಿಸ್ಟ್ರಿ ಕಲಿಸಿಕೊಡುವಾಗ ಕುಮಾರಲ ಭಟ್ರ ಹೆಸರೇ ಇಲ್ಲ. ಈ ರೀತಿ ಅವರ ಸಾಹಸ ಅವರು ಏನ್ ಮಾಡಿದರು ಅಂದ್ರೆ ಪ್ರತಿ ಭಾರತದಾದ್ಯಂತ ಸಂಚಾರ ಮಾಡಿ ಪ್ರತಿಯೊಂದು ರಾಜನ ಹತ್ರ ಹೋಗಿ ಅವರದ್ದು ಚಾಲೆಂಜ್, ನಿನ್ನ ಆಸ್ಥಾನದಲ್ಲಿರ್ತಕ್ಕಂಥ ಬೌದ್ಧ ವಿದ್ವಾಂಸರು ಯಾರಿದ್ದಾರೆ ಅವರನ್ನು ಕರಿ, ನಾನು ವಾದ ಮಾಡಬೇಕವ್ರ ಮರ ಏನು ಅಂದ್ರೆ ಬೌದ್ಧ ಧರ್ಮ ಸರಿ ಅಂತ ಅವರು ಪ್ರೂವ್ ಮಾಡಿದರೆ ನಾನು ಈ ದೇಶ ಬಿಟ್ಟು ಹೋಗ್ತೇನೆ, ಶಿಕ್ಷೆ ತಾನೇ ಕೊಟ್ಟುಕೊಳ್ಳೋದು. ಒಂದು ಪಕ್ಷಕ್ಕೆ ವೇದ ಧರ್ಮ ಸರಿ ಅಂತ ನಾನು ಸಾಧನೆ ಮಾಡಿ ಅವರು ಸೋತರೆ ಅವರು ಈ ದೇಶ ಬಿಟ್ಟು ಹೋಗ್ತಾರೆ. ಹೀಗೆ ಎಲ್ಲಾ ಬೌದ್ಧ ವಿದ್ವಾಂಸರು ಈ ದೇಶದಿಂದ ಓಡಿಸಿದರು. ಆದ್ರಿಂದ ಈ ದೇಶದ ವೈದ್ಯ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅವರು. ಈ ಇಲ್ಲಿಂದ ಓಡಿ ಹೋದ ಬೌದ್ಧರು ಸಿಲುವನ್ನು ಬರ್ಮಾ, ಮಲೇಷ್ಯಾ, ಚೀನಾ, ಜಪಾನ್, ಟಿಬೆಟ್ ಎಲ್ಲ ಸೇರ್ಕೊಂಡು ಈಗ ಅಲ್ಲೆಲ್ಲ ಬೌದ್ಧ ಧರ್ಮ ಇದೆ. ಭಾರತದಲ್ಲಿ ಇಲ್ಲ ಏನೋ ಬಹಳ ಭಾರತದಲ್ಲಿ ಇರತಕ್ಕ ಬೌದ್ಧ ಬಗ್ಗೆ ಬಹಳ ಬೆರಳೆಣಿಕೆ ಎಷ್ಟು ಬಂದಿದೆ. ಕಾರಣ ಏನು ಅಂದ್ರೆ ಇಲ್ಲಿದ್ದವರೆಲ್ಲ ಪಕ್ಕದ ರಾಜ್ಯಗಳಿಗೆ ಓಡಿಸಿದವರು, ಅವರು ಏನು ಹಿಂಸೆ ಮಾಡಲಿಲ್ಲ. ನೀವು ಈ ದೇಶ ಬಿಟ್ಟು ಹೋಗ್ಬೇಕು ಸೋತ್ರೆ ಅದು ರಾಜಾಶ್ರಯದಿಂದ ಅವರನ್ನ ಸೈನಿಕರಿಂದ ಹೆದರಿಸಿ ಕತ್ತಿ ಚೂರಿ ಹಿಡಿದು ಓಡಿಸಿದ್ದಲ್ಲ. ಸೋತವರು ಈ ದೇಶ ಬಿಟ್ಟು ಹೋಗುದು, ನಾನು ಸೋತರೆ ನಾವು ಹೋಗ್ತೇನೆ ಇತ್ತು. ಹೀಗೆ ಈ ದೇಶದಲ್ಲಿದ್ದ ಎಲ್ಲ ಬೌದ್ಧರನ್ನು ಒದ್ದೋಡಿಸಿದರು. ಒದ್ದೋಡಿಸಿ ವೈದಿಕ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡತಕ್ಕಂತಹ ಪಂಚಾಂಗ ನಿರ್ಮಾಣ ಮಾಡಿದರು. ಅದರ ಒಂದು ಅವರ ಕೊಡುಗೆ ಒಂದು ವಿಷಯವನ್ನ ಖಂಡಿಸಬೇಕಾಗಿದ್ದರೂ ಕೂಡ ಅದನ್ನು ತಿಳ್ಕೊಳ್ಬೇಕು ಅನ್ನೋದು ಮುಸ್ಲಿಂ ವಿಷಯ ಹೇಳಿದ್ರೆ ಹೀಗೆ ತಿಳಿದು ಖಂಡಿಸಬೇಕು. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಜೊತೆ ಯಾರು ಬಂದು ವೇದಾಂತ ಪಾಠ ಹೇಳ್ರಿ ಅಥವಾ ಹರಿಕಥಾಂಸ ಹೇಳ್ರಿ ಅಥವಾ ಇನ್ನೊಂದು ಪುರಾಣ ಭಾರತ ರಾಮಾಯಣ ಉಪನಿಷತ್ತು ಹೇಳ್ರಿ ಅಂತ ಕೇಳುವುದರಿಂದ ಏನು ಉದ್ದೇಶ ಏನು ಅಂತ ಮೊದಲು ವಿಚಾರ ಮಾಡಬೇಕು. ಯಾಕಂದ್ರೆ ಕೇಳಿ ಮತ್ತೆ ಗುರುಗಳಿಗೆ ಅಂತಿರುವಂತಹ ಹಾಗೆ ಅದನ್ನು ಖಂಡನೆ ಮಾಡ್ಲಿಕ್ಕೋಸ್ಕರ, ಪರಿಹಾಸ ಮಾಡ್ಲಿಕ್ಕೋಸ್ಕರ ಅದನ್ನು ಕೇಳುವವರು ಇರಬಹುದು ಅಂತವ್ರ ಅದೃಜುಗಳು ಅಂದ್ರೆ ದ ನಾಟ್ ಸ್ಟ್ರೈಟ್ ಫಾರ್ವರ್ಡ್ ಸಿನ್ಸಿಯರ್ ಅಂಡ್ರೂಜು ಅಂದ್ರೆ ಇನ್ಸಿನ್ಸಿಯರ್. ಯಾರು ಪ್ರಾಮಾಣಿಕರಲ್ಲವೋ ಅಪ್ರಾಮಾಣಿಕರು ಅವರಿಗೆ ಜ್ಞಾನವನ್ನು ಕೊಡಬೇಕು. ಯಾರಿಗೆ ಅದನ್ನು ತಿಳ್ಕೊಂಡು ಗ್ರಹಣ ಮಾಡಿಕೊಂಡು ಇನ್ನೊಬ್ಬರಿಗೆ ಪಾಸಾನ್ ಮಾಡಬೇಕಂತ ಶಕ್ತಿ ಇಲ್ಲ ಅಂಥವರಿಗೆ ಕೊಡಬೇಕು. ಆಮೇಲೆ ಮೂರನೇ ಒಂದು ಶಠ ಅಂದ್ರೆ ಅವನು ಎಂದೂ ಕೂಡ ಇದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನತಕ್ಕಂತಹ ಸ್ವಭಾವವೇ ಅಲ್ಲ. ಮೂರ್ಖ ಇದ್ದಾನೆ ಅವನು. ರುಜುವಲ್ ಅಲಾಮುವಿನಲ್ಲಿ ಇದುರ್ನಲ್ಲಿ ವ್ಯತ್ಯಾಸ ಎಂದ ರುಜು ಅದೃಜು ಅಂತಂದ್ರೆ ಅವನ ಹಿಪಾಕ್ರೆಸಿ ಅದೃಜು ಅಂದ್ರೆ ಹಿಪಾಕ್ರೆಟ್ ಅವನು ಇದೊಂದ ಭಾಗದಯಾನೆಯ ಅದೇ. ಅದಕ್ಕೋಸ್ಕರ ನಾನು ಕುಮಾರಭಟ್ಟ ಬೌದ್ಧರ ಬೌದ್ಧರ ಹಾಗೆ ನಡ್ಕೊಂಡು ಹಾಗೆ ವೈದಿಕರ ಜೊತೆ ವೈದಿಕರ ಹಾಗೆ ನಡ್ಕೊಂಡು ಆಮೇಲೆ ವೈದಿಕರಿಗೆ ಮೋಸ ಮಾಡಬೇಕು ಪ್ರವೃತ್ತಿ ಇರುವುದು ಇದು ಅದೃಜು. ಶಟ್ ಆದ್ರೆ ಎದುರ್ನಲ್ಲೇ ಏನ್ರಿ ನಿಮ್ ಮೇಲಾಗ್ತ ಎಲ್ಲ ಸುಮ್ಮನೆ ಹೋಗಿ ಅಂತ ಎದುರ್ನಲ್ಲೇ ಅದನ್ನು ರಾಜಾರೋಷವಾಗಿ ಪ್ರತಿಭಟನೆ ಮಾಡತಕ್ಕಂತ ಯಾವ ರೀತಿಯ ಶ್ರದ್ಧೆ ಇರುತ್ತದೆ ಅಂತ ಕೊಂಡು ಸ್ವಭಾವದ ಮನುಷ್ಯ ತಿದ್ದಲಿಕ್ಕೆ ಆಗದ ಶಟ ಅಂದ್ರೆ ಕೊಂಡ ಅವನ ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಯಾರನ್ನೇ ಆದ್ರೂ ತಿದ್ದಿಕೊಳ್ಬೇಕಾದ
ತಿದ್ದುಕೊಳ್ಬೇಕಾದಿಲ್ಲ ಅಂತ ಹೇಳುವವರನ್ನು ಯಾರು ತಿದ್ದು ಸಾಧ್ಯ ಅಂತವರು ಶಠರು. ತಮ್ಮನ್ನ ತಾವು ಬೆಳೆಯಲಿಕ್ಕೆ ಇಷ್ಟಪಡದವರು, ಬೆಳೆಯಬೇಕು ಅಂತ ಆಸೆ ಇಲ್ಲದೆ ಅವರು ಬೆಳೆಸುವುದೇ ಹಾಗೆ. ಅದು ಯಾರಿಗೆ ಬೆಳೆಯುವ ಬಯಕೆಯೇ ಇಲ್ಲವೋ, ಯಾರು ತಮ್ಮನ್ನು ತಿದ್ದುಕೊಳ್ಳಬೇಕು ಅಂತ ಅನ್ನೋದನ್ನು ಬಯಸುವುದಿಲ್ಲವೋ, ತಾವು ತಿಳ್ಕೊಂಡು ತೇಟಬೇಕು. ಉಳಿದವರದ್ದೆಲ್ಲ ಕಂಡರೆ ಮಾಡುವುದು, ನಾನು ನನ್ನ ತಿಳುವಳಿಕೆಯೇ ಜಗತ್ತಿನಲ್ಲಿ ಕೊನೆಯ ಸತ್ಯ ಅಂತ ತಿಳ್ಕೊಂಡವರು ಶಠರು. ಅದರ ಜೊತೆಗೆ ಹಾಗೆ ತಿಳ್ಕೊಳ್ಳೋದನ್ನು ಒಳಗೆ ಎದುರಿನಲ್ಲಿ ಮುಖವಾಡ ಹಾಕೊಂಡು ಮೋಸ ಮಾಡ್ತಕ್ಕೂ ಅದು ಹೀಗೆ. ಇಂಥವರಿಗೆ ಕಣಾಯಕಾಯ ಅಂದ್ರೆ ಶಠಾಯ ಮಾಸ್ಮ ಕುರುಯ ಈ ರೀತಿಯನ್ನು ಮುಚ್ಚಿಡುವುದು ಇಂಥವರ ಮುಂದೆ ತೆರಿಬೇಡ. ಮತ್ತೆ ಋಚವೇ ಯಾರು ಸಿನ್ಸಿಯರ್ ಒಳಗು ಒಳಗು ಪ್ರಾಮಾಣಿಕನಾಗಿದ್ದಾನೆ, ಮುಖ್ಯವಾದಂತಹ ಅರ್ಹತೆ ವೇದಾಂತಕ್ಕೆ ಸಿನ್ಸಿಯರ್ ಪ್ರಾಮಾಣಿಕ. ಯಾರು ಪ್ರಾಮಾಣಿಕನೋ, ಯಾರು ನಿಜವಾದಂತಹ ಪ್ರಾಮಾಣಿಕವಾದ ಶ್ರದ್ಧೆಯಿಂದ ಕೇಳಬೇಕು ಅಂತ ಬಂದಿದ್ದಾನೋ ಅವನಿಗೆ ಒಂದು ವೇಳೆ ಗ್ರಹಣ ಕಾರಣ ಶಕ್ತಿ ಇದೆ ಎಂದು ಕೇಳಿ 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 ಬರುತ್ತೆ. ಮುಖ್ಯವಾಗಿ ಅವನು ಪ್ರಾಮಾಣಿಕನು ಅಂತ, ಪ್ರಾಮಾಣಿಕನಾಗಿದ್ದರೆ ಅವನು ದೊಡ್ಡನಾದರೂ ಬಿಟ್ಟು, ಪ್ರಾಮಾಣಿಕನು ಪ್ರತಿಭಾವಂತನಾಗಿದ್ದರೆ ಖಂಡಿತವಾಗಿ ಕೇಳು. ಯಾಕೆಂದ್ರೆ ಇದರದ್ದು ಮುಖ್ಯ ಜ್ಞಾನವನ್ನು ಕೊಡುವುದು, ನಾನು ಒಬ್ಬರಿಗೆ ಕೊಟ್ಟೆ ಅವನು ಇನ್ನೊಬ್ಬರಿಗೆ ಕೊಡ್ತಾನೋ ಅದು ಮುಖ್ಯ. ಅವನು ಇನ್ನೊಬ್ಬರಿಗೆ ಕೊಡುವ ನಡದೇ ಇದ್ರೆ ಅವನಿಗೆ ಕೊಟ್ಟು ಕೇಳ್ತಾ ಇದ್ದ ಅದು ಆ ವಾಹಿನಿ ಫ್ಲೋ. ಅಂಥ ಅಧಿಕಾರಿಯನ್ನ ನೋಡಿ ನಾ ಸಂವತ್ಸರ ವಾಸಿನೇ ಪ್ರಭುಯಾದ ನಾ ಸಂವತ್ಸರ ವಾಸಿನೇ ಇತ್ಯಾಚಾರ್ಯ ಆಚಾರ್ಯ. ಇದು ಐದನೇ ಉಪನಿಷತ್ತಿನ ಕೊನೆಯ ವಾಕ್ಯ. ನಾ ಸಂವತ್ಸರ ವಾಸಿ ಇಷ್ಟಾದರೂ ಕೂಡ ಇವತ್ತು ಆಗುವಂತ ಮಾತಲ್ಲ, ಅವನು ಪ್ರತಿಭಾವಂತ ಅವನು ಪ್ರಾಮಾಣಿಕ ಅಂತ ಅನ್ನಿಸಿದ್ರು ಕೂಡ ಕೊಡಬೇಡ. ಒಂದು ವರ್ಷ ಕಾಯಿಸುವವನ, ಒಂದು ವರ್ಷ ಮನೆಯಲ್ಲೇ ಇರುವಂತ, ಒಂದು ವರ್ಷದಲ್ಲಿಯೂ ಅವನ ಪ್ರಾಮಾಣಿಕತೆ ಪರೀಕ್ಷಿಸಬೇಕು, ಅವನ ಕಳಕಳಿ ಪರೀಕ್ಷಿಸಬೇಕು. ಒಂದು ವರ್ಷ ಕಾಯಬೇಕಂತೆ, ಯಾರಿಗೆ ಕಾಯ್ದೆಯು ವೇದಾಂತ ಅಂತ ಹೋದರೆ ಹೇಳ್ಬಿಡಿ. ಅವ್ನು ನಿಜವಾಗ ಆಸಕ್ತಿ ಇದ್ರೆ ಒಂದು ವರ್ಷ ಎಷ್ಟು ವರ್ಷ ಕಾಯಿಸಿದ್ರು ನಾನು ಕಾಯ್ತೀನಿ, ಸಾಯೋರೇ ಕಾಯ್ತೀನಿ, ನನಗೆ ಬೇಕು ಸತ್ಯ ಅಂತ ಕೂತವರಿಗೆ ಹೇಳುವಂತ ಅಷ್ಟು ಪ್ರಾಮಾಣಿಕತೆ ಇರಬೇಕು. ಅವ್ರಿಗೆ ಅಷ್ಟು ಛಲ, ಇದು ಇದು ಕಲಿತೇ ಕಲಿಯಬೇಕು, ಇದು ನನ್ನ ಸರ್ವಸ್ವ ಅಂತ ಯಾರು ಛಲ ತೊಟ್ಟು ಬರ್ತಾನೆ, ಹಣ ತೊಟ್ಟು ಬರ್ತಾನೆ ಅಂತವರಿಗೆ ಮಾತ್ರ ಹೇಳುವುದಕ್ಕಿಂತ ಪೂರ್ವವಾದ ಸ್ವತ್ತು ಯಾರ್ಯಾರಿಗೆ ಹೇಳಿ ಹಾಳು ಮಾಡಬೇಡ. ವಿದ್ಯಾದೇವತೆ ಯಾರೇ ಹತ್ರವನ್ನು ಹೀಗೆ ಕೇಳಿಕೊಂಡು ಹೋಗುವಂತ ಋತುವೇದದಲ್ಲಿ ಮಾತ್ರ ಬರುತ್ತೆ. ಅದಕ್ಕೋಸ್ಕರ ಆ ವಿದ್ಯಾ ಜ್ಞಾನಿ ನನ್ನ ಭಗವಂತನನ್ನು ತಿಳಿದವ ವಿದ್ಯಾವಂತ ಅವನು ಒಂದು ಕುಪ್ಪರಿಗೆ ಶ್ರೀಮತಿ ಇಷ್ಟೇ ಮಸ್ಮಿ ಅದಕ್ಕೋಸ್ಕರ ಇಷ್ಟ ಅಂತ ಅವನು ಒಂದು ಮುಚ್ಚಿಟ್ಟ ಕುಪ್ಪರಿಗೆ ಜ್ಞಾನಿ ಆಗಿರತಕ್ಕಂಥ ಭಗವಂತನಿಗೂ ಕೂಡ ಅವನು ಒಂದು ಸಂಪತ್ತು. ಭಗವಂತನಿಗೆ ಭಗವಂತ ಭಕ್ತರಿಗೆ ಸಂಪತ್ತು, ಭಗವಂತನ ಸಂಪತ್ತು ಭಕ್ತರೇ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಅಂದ್ರೆ ಜ್ಞಾನಿಗಳು ಭಕ್ತರು. ಭಗವಂತ ಅದನ್ನು ಸಂಪತ್ತನ್ನು ಕಾಪಾಡುವಂತೆ ಕಾಪಾಡ್ತಾನೆ, ಅಂದ್ರೆ ಭಕ್ತರ ಬಗ್ಗೆ ಅವನಿರ್ತಕ್ಕಂಥ ಒಂದು ಪ್ರೀತಿಯನ್ನು ಹಣವ ಸಂರಕ್ಷಿಸುವ ಕಡೆ ಹಣ ಇಲ್ಲಿ ಭಕ್ತರು ಜ್ಞಾನಿಗಳು. ಜ್ಞಾನಿಗಳನ್ನ ಒಬ್ಬರಿಗೆಯನ್ನು ರಕ್ಷಿಸುವಂತೆ ಭಗವಂತ ಸರ್ಪಗಾವಲಿನಿಂದ ಅವರನ್ನು ರಕ್ಷಿಸ್ತಾನೆ. ಹಣವ ಸಂರಕ್ಷಿಸುವ ಕಡೆ ತಾನು ಉಣದೆ ಮತ್ತೊಬ್ಬರಿಗೆ ಕೊಡದೆ ಅನುದಿನದೆ ನೋಡುತ್ತಾ ಸುಖಿಸುವಂತದ್ದು. ಹಾಗೆ ಇನ್ನು ಅಭಿಜಾತ ಶೀತಿ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಕ್ಷಯ ಮಾಡ್ತಾ ಇದ್ದಾರೆ. ಅನುದಿನದಿ ಸುಖಿಸುವಂತದಿ ಭಕ್ತ ಚೆನ್ನಾಗಿದ್ದಾನೆ ಅನ್ನೋದೇ ಸುಖ, ಅವನೇ ಆನಂದ, ಅದೇ ಒಂದು ಸಂತೋಷ. ಸುಖಿಸುವಂತದಿ ಲಕ್ಷ್ಮಿ ವಲ್ಲಭನು ಪ್ರಣತನನು ಕಾಯ್ದೇಹನು ನಿಷ್ಕಾಮನದಿ. ಅವನಿಗೆ ಯಾವ ಕಾಮನೆಯೂ ಇಲ್ಲ, ಅದರಿಂದ ಅವನಿಗೇನು ಆಸೆ ಇಷ್ಟಪೂರ್ತಿ ಏನೂ ಇಲ್ಲ. ಆ ರೀತಿಯಾಗಿ ಪ್ರಣತನನು ಕಾಯ್ದೇಹನು ಪ್ರಣತ ಪ್ರಣತಿ ಅಂತಂದ್ರೆ ದೈವಿ ಶಬ್ದಗಳನ್ನು ನಾನು ವ್ಯವಸ್ಥೆಯಲ್ಲಿ ನಮನ ಅಂತಂದ್ರೆ ಭಗವಂತನನ್ನ ಕೊಂಡಾಡುವುದು ಮತ್ತು ನಮಸ್ಕರಿಸುವುದು, ಅಂದರೆ ತ್ರಿಕರಣ ಪೂರ್ವಕವಾಗಿ ಭಗವಂತನನ್ನು ಆರಾಧಿಸುವುದು. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿ ಆತ್ಮನ ವಾ ಅನುಸೃತ ಸ್ವಭಾವಂ ಕರೋತಿ ಅದ್ಯತ್ ಸಕಲಂ ಪರಸ್ಮೀ ನಾರಾಯಣ ಏತಿ ಸಮರ್ಪಯೇ. ಸರ್ವವನ್ನು ಭಗವಂತನಿಗೆ ಅರ್ಪಿಸಿ ಬದುಕುವವನು ಪ್ರಣತ. ಇಲ್ಲಿ ಪ್ರಣತ ಅಂತಂದ್ರೆ ಅವನ ನಮನ ಪ್ರಕೃಷ್ಟವಾಗಿರಬೇಕು. ಪ್ರಕೃಷ್ಟ ಅಂದ್ರೆ ಜ್ಞಾನಪೂರ್ವಕವಾದ ಪೂರ್ವಕವಾದಂತಹ ನಮನ ಆದ್ರೆ ಪ್ರಣಮನ ಆಯಿತು, ಭಕ್ತಿ ಜ್ಞಾನಗಳನ್ನು ತುಂಬಿರುವುದು. ಇನ್ನು ಒಂದು ವಿಶೇಷ ಇದೆ, ಪ್ರ ಅಂತ ನೋಡಿದ ಭಗವಂತ ಅಂತ ಅಥಯ ಪ್ರವಿ ಸಂಭೋಗ ಸಖವಾದ ವಿಷ್ಣು ವಾಚಕ ಪ್ರ ಅಂದರೆ ವಿಷ್ಣು ಅಂತ ಸಂಸ್ಕೃತ ವೈದಿಕ ಸಂಸ್ಕೃತ ಏಕಾಕ್ಷರ ಕೋಶದಲ್ಲಿ ಪ್ರ ಅನ್ನುವ ಅಕ್ಷರಕ್ಕೆ ವಿಷ್ಣು ಅಂತ. ವಿಷ್ಣು ವಾಚಕ ಆಕಾಯ ಪ್ರಾವಿ ಸಂಭೂಮ ಸಖ ವಿಷ್ಣು ವಾಚಕ ಇವೆಲ್ಲ ಒಂದು ಅಕ್ಷರಗಳು. ಏಕಾಕ್ಷರ ಅಂದ್ರೆ ವಿಷ್ಣು ವಾಚಕ, ಅದನ್ನ ಪ್ರಾ ಅಂದರೆ ವಿಷ್ಣು. ಅವನಿಗೆ
ಅಭಿಜ್ಞಾನಿಯನಂತನಾದವ ಅಂದ್ರೆ ಭಗವಂತನಿಗೊಬ್ಬನಿಗೆ ಕಡವಾಗಿದ್ದವ ಇನ್ಯಾರಿಗೂ ಕೂಡ ಶರಣಾಗದವಪ್ಪನ ಅವನೇ ನಿಜವಾದ ಪ್ರಕೃಷ್ಟವಾದ ನಮನಾಗಲದೆ ಭಗವಂತನನ್ನೊಬ್ಬನನ್ನೇ ಸರ್ವಶ್ರೇಷ್ಠವಾದಂಥ ವಸ್ತು ಅಂತ ನಂಬಿದವ. ಅಂತಹ ಪ್ರಣತನನು ಕಾಯಿದೇಹನು ನಿಷ್ಕಾಮನದಿ ಇವನು ಯಾಕೆ ನಿಷ್ಕಾಮ ಅಂದ್ರೆ ನಿತ್ಯಾನಂದಮಯ. ಇವನಿಗೆ ಏನು ಏನಾದ್ರು ಕೊರತೆ ಅಂತಿರ್ತಾನೆ ಅನ್ನೋದು ಆಸೆ ಅಪೇಕ್ಷೆ. ತಂದೆ ತಾಯಿಂದರಿಗೆ ಕೊರತೆ ಇದೆ, ಅವರಿಗೆ ಮುಪ್ಪು ಬರುತ್ತೆ, ಅಸಹಾಯಕತೆ ಬರುತ್ತೆ, ಆವಾಗ ಮಕ್ಕಳು ದೊಡ್ಡವರಾಗ್ತಾರೆ ಇಲ್ಲಿ ದುಃಖರು. ಅವನಿಗೇನು ಅಸಹಾಯಕತೆ ಯಾವುದೋ ಒಂದು ಕೊರತೆ ಇದ್ದಾಗ ಕಾಮನೆ ಇದೆ, ಇಲ್ಲದೇ ಇದ್ದದನ್ನು ಬಯಸ್ತೇವೆ. ಎಲ್ಲವೂ ಇದ್ದದನ್ನು ಏನನ್ನು ಬಯಸುವುದು ಅಂದ್ರೆ ಇಲ್ಲ ಅಂತ ಭಗವಂತನಿಗೆ. ಇದರಿಂದ ಅವನು ನಿತ್ಯ ಸತ್ಯ ಕಾಮ, ಸತ್ಯ ಸಂಕಲ್ಪ ಪೂರ್ಣ ಕಾಮ, ಆಮೇಲೆ ನಿತ್ಯಾನಂದಮಯ. ಅವನಿಗೆ ಆನಂದದ ಕೊರತೆ ಇಲ್ಲ, ನಿತ್ಯಾನಂದಮಯ ಅಂದ್ರೆ ನಿತ್ಯವಾದ ಆನಂದದಿಂದ ಪೂರ್ಣ ಅಂತ ಒಂದು ಅರ್ಥ. ಮತ್ತೊಂದು ಅರ್ಥ ಏನು ಗೊತ್ತುಂಟು, ನಿತ್ಯಾನಂದರು ಅಂತಂದ್ರೆ ಮುಕ್ತನಿಲ್ಲದೂ ನಿತ್ಯಾನಂದರು, ನಿತ್ಯಾನಂದದಲ್ಲಿರುವುದು. ಜೀವರೆಲ್ಲರೂ ನಿತ್ಯಾನಂದರು ಅಂದ್ರೆ ಆನಂದ ಅಭಿವ್ಯಕ್ತವಾಗಿಲ್ಲ ಅಷ್ಟೇ. ಜೀವರು ಯೋಗ್ಯರಾದ ಸಾತ್ವಿಕ ಜೀವರೆಲ್ಲರೂ ನಿತ್ಯಾನಂದರೇ. ಜೀವ ಸ್ವರೂಪ ಆನಂದ ಸ್ವರೂಪವೇ, ಆದರೆ ಅದು ಮುಚ್ಚಿದೆ ಹೋಗ್ಕೊಳ್ಳಿ. ಆದ್ರೆ ಮುಕ್ತಿಯಾದ ಮೇಲೆ ಅವರ ಅಭಿವ್ಯಕ್ತವಾದ ನಿತ್ಯಾನಂದ. ಆದರೂ ನಿತ್ಯ ಆದರೂ ಅಭಿವ್ಯಕ್ತಿ ಈಗ ಕೊನೆ ಇಲ್ಲ, ಆದರೆ ಬುಡ ರಮಾದೇವಿ ನಿತ್ಯಾನಂದ, ಅವಳಿ ಆನಂದಕ್ಕೆ ಮುಚ್ಚಳವೇ ಇಲ್ಲ, ಸದಾ ಅಭಿವ್ಯಕ್ತವಾಗಿರತಕ್ಕಂಥ ನಿತ್ಯಾನಂದ ಸ್ವರೂಪಗಳು. ಅಂತಹ ನಿತ್ಯಾನಂದ ಅಂದ್ರೆ ಹಾಗಾದ್ರೆ ವಸ್ತುತಃ ಮೂಲಭೂತವಾಗಿ ಒಂದು ನಿತ್ಯಾನಂದರು ಅಂದ್ರೆ ಎಲ್ಲ ಸಾತ್ವಿಕ ಜೀವನು, ಅದರಲ್ಲೂ ಶ್ರೇಷ್ಠ ಆದ ನಿತ್ಯಾನಂದರು ಅಂದ್ರೆ ಮುಕ್ತ ಜೀವನು. ಅದಕ್ಕಿಂತಲೂ ಮುಖ್ಯವಾದ ನಿತ್ಯಾನಂದರು ಅಂದ್ರೆ ರಮಾದೇವಿ. ಮಯ ಅಂತಂದ್ರೆ ಏನು ಗೊತ್ತು, ಮಯದ ಒಂದು ಧಾತು, ಮಯದ ಪ್ರತ್ಯಯ ಒಂದು ಉಂಟು, ಆದರೆ ಮಯದ ಪ್ರತ್ಯಯ ಅನ್ನೋದು ವ್ಯಾಕರಣದಲ್ಲಿರುವಂತಹ ಆಚಾರ್ಯರು ಹೇಳ್ತಾರೆ ಮಯಂ ಪ್ರಧಾನ ಉದ್ದಿಷ್ಟ ಅಂತ. ಮಯ ಅನ್ನೋದು ಶಬ್ದ ಉಂಟು, ಮಯದ ಪ್ರತ್ಯಯ ನಿತ್ಯಾನಂದ ಅನ್ನುವ ಶಬ್ದ, ಅದಕ್ಕೊಂದು ಪ್ರತ್ಯಯ ಮಯ ಅಂತ ಹೇಳ್ತಾರೆ. ಮಯ ಅಂತ ಅನ್ನೋ ಒಂದು ಶಬ್ದ ಇದೆ. ಮಯ ಅಂತ ಅರ್ಥ ಏನಂದ್ರೆ ಮಯ ಗತ ಉಂಟು, ಅಂದ್ರೆ ಎತ್ತರಕ್ಕೆ ಏರಿದವರು ಅಂದ್ರೆ ಪ್ರಧಾನ, ಮಯಂ ಪ್ರಧಾನ. ಈ ನಿತ್ಯಾನಂದರಾಗಿರ್ತಕ್ಕಂತಹ ಸಾತ್ವಿಕ ಜೀವರು ಅವರಲ್ಲೂ ಮುಖ್ಯರಾಗಿರ್ತಕ್ಕಂಥ ಮುಕ್ತ ಜೀವರು ಅವರಲ್ಲೂ ಮುಖ್ಯರಾಗಿರ್ತಕ್ಕಂಥ ರಮಾದೇವಿ ನಿತ್ಯಾನಂದಗಳು ಅವಳಿಗೂ ಮಯ ಪ್ರಧಾನ ಇದೆ ಅನ್ನೋದು ನಿತ್ಯಾನಂದ ವೈಶಬ್ದದ ಆಧ್ಯಾತ್ಮಿಕವಾಗಿ ನಾವು ಅನುಸಂಧಾನ ಮಾಡಬೇಕಾದಂತಹ ಅರ್ಥ. ಅದನ್ನೇ ಅವಳು ನಿತ್ಯಾನಂದಮಯ ಅನ್ನೋದನ್ನು ಹಿಂದೆ ಹೇಳಿದ್ರು. ನಿತ್ಯಾನಂದ ಆಗಿರ್ತಕ್ಕವಳು ರವೆ, ಅವಳಿಗೂ ಮಯ, ಮಯ ಅಂದ್ರೆ ಪ್ರಧಾನ. ಆ ಪ್ರಧಾನನಾಗಿರ್ತಕ್ಕಂಥ ಮಯ ಭಗವಂತನಿಗೆ ಸಂಬಂಧಪಟ್ಟವಳು, ಅದರಲ್ಲಿ ಅವಳಿಗೆ ಮಾಯ ಅಂತ ಹೆಸರು. ಮಯಸ್ಯ ಎಂ ಮಾಯ, ಮಯ ಅಂದ್ರೆ ಸರ್ವಪ್ರಧಾನನಾದ ಸರ್ವೋತ್ತಮನಾದ ಭಗವಂತ, ಅವನಿಗೆ ಸಂಬಂಧಪಟ್ಟವಳು ಮಾಯ, ಮಾಯ ಅಂತ ಲಕ್ಷ್ಮೀ ದೇವಿ ಹೆಸರು. ಹಾಗೆ ನಿತ್ಯಾನಂದ ಲಕ್ಷ್ಮೀ ದೇವಿ ನಿತ್ಯಾನಂದಳು ಅಕ್ಷರ ಪುರುಷಳು, ಅವಳಿಗೂ ಮಯ ಪ್ರಧಾನನಾದ. ಆದ್ದರಿಂದಲೇ ಅದನ್ನ ಸ್ಪಷ್ಟವಾದ ಶಬ್ದಗಳಿಗೆ ಲಘುಬಿ ವಲ್ಲಭ, ಲಘುಬಿ ವಲ್ಲಭ ಅಂತಂದ್ರೆ ಲಕ್ಷ್ಮೀಪತಿ ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ. ವಲ್ಲಭ ಅಂದ್ರೆ ಏನು, ವಲ್ಲಭ ಅಂತಂದ್ರೆ ಬಹಳ ಒಳ್ಳೆಯ ಶಬ್ದ ಇತ್ತು. ವಲ್ಲಭ ಶಬ್ದಕ್ಕೆ ಶಬ್ದದ ಅರ್ಥ ಬಹಳ ಜನ ಆ ಶಬ್ದ ಯಾವ ಧಾತುವಿನಿಂದ ಹುಟ್ಟಿತು ಅನ್ನೋದನ್ನು ಯೋಚಿಸುವುದಿಲ್ಲ. ವಲ್ಲಭ ಅಂದ್ರೆ ಗಂಡ, ಪತಿ, ಸ್ವಾಮಿ ಅಂತ ಪರ್ಯಾಯ ಶಬ್ದಗಳನ್ನು ಹೇಳ್ತಾರೆ. ಆದ್ರೆ ಪತಿ, ಗಂಡ, ಸ್ವಾಮಿ, ಒಡೆಯ, ಈ ಯಾವ ಶಬ್ದದಲ್ಲೂ ಇಲ್ಲದಂತಹ ಒಂದು ಎಟಿಮಾಲಜಿ ವಲ್ಲಭ ಶಬ್ದಕ್ಕಿದೆ. ವಲ್ಲಭ ಶಬ್ದ ಅನ್ನುವುದು ವಲ್ಲ ಅನ್ನುವ ಧಾತುವಿನಿಂದ ಬಂದಂತಹ ಶಬ್ದ. ವಲ್ಲ ಅಂದ್ರೆ ವಲ್ಲದವನು ಪತಿ ಅಂತ ಅಲ್ಲ, ವಲ್ಲ ಅಂದ್ರೆ ವಲ್ಲ ನಿಷ್ಪತ್ತವನು ಅಂದ್ರೆ ವಲ್ಲಿ ಅಂತ ಹೇಳ್ತೇವೆ ನಾವು. ಬಳ್ಳಿ ವಲ್ಲಿ ಅಂತ ಬಳ್ಳಿ ಹೇಳ್ತೇವೆ. ವಲ್ಲಭ ಅಂದ್ರೆ ವಲ್ಲದಿ ಇದು ವಲ್ಲಭ ಅಂತ. ವಲ್ಲ ಫಲ ನಿಷ್ಪತ್ತು ಅಂತ, ಯಾರಿಂದಾಗಿ ಫಲ ನಿಷ್ಪತ್ತಿ ಆಗುತ್ತೋ ಅವನು ವಲ್ಲಭ ಅಂತ. ಅಂದ್ರೆ ಪತ್ನಿಯಲ್ಲಿ ಬೀಜಕ್ಷೇಪ ಮಾಡಿ ಸಂತಾನದ ನಿಷ್ಪತ್ತಿಗೆ ಕಾರಣನಾದ ಅಂತ ವಲ್ಲಭ ಅಂದ್ರೆ. ಇದು ಬೇರೆ ಶಬ್ದದಲ್ಲಿ ಅರ್ಥದಲ್ಲಿ ಇವರೆಲ್ಲ ವಲ್ಲ ಅಂದ್ರೆ ವಲ್ಲ ಫಲ ನಿಷ್ಪತ್ತವು, ಯಾರಿಂದಾಗಿ ಹೆಣ್ಣು ಫಲಿಸುತ್ತಾಳೋ ಅವನು ವಲ್ಲಭ. ಬಹಳ ಸುಂದರವಾದಂತಹ ಅರ್ಥ ಇದೆ ಈ ಶಬ್ದಕ್ಕೆ. ಭಗವಂತ ಅವರು ಮಮ ಯೋನಿ ಮಹತ್ಮ ತಸ್ಮಿನ್ ಗರ್ಭಂ ದಧಾಮಿ ಅಂತ ಗೀತೆಯಲ್ಲಿ ಹೇಳ್ತಾಳೆ. ಲಕ್ಷ್ಮಿ ನನ್ನ ಪತ್ನಿ, ಅವಳಲ್ಲಿ ನಾನು ಬ್ರಹ್ಮಾಂಡದ ಸೃಷ್ಟಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಬೀಜಕ್ಷೇಪ ಮಾಡ್ತೇನೆ, ಅದರಿಂದ ಬ್ರಹ್ಮಾಂಡ ಬೆಳೆದು ಬರುತ್ತೆ ಅಂತ ವಿಸ್ತಾರ ಮಾಡುತ್ತೆ. ಹಾಗಾಗಿ ಯಾರ ಮೂಲಕ ಬ್ರಹ್ಮಾಂಡದ ವಿಸ್ತಾರಕ್ಕೆ ಈ ಬಳ್ಳಿ ಬಲ್ಲರಿ ಬೆಳೆಯ ಹರಿಯಲಿಕ್ಕೆ ಮೊದಲು ಬೀಜಕ್ಷೇಪ ಮಾಡ್ತಾನೋ ಭಗವಂತ, ಅಂತಹ ಮೂಲ ಪ್ರಕೃತಿ ಬಲ್ಲ. ಆದರೆ ಇವನು ಅಂತ ಅವಳಿಯನ್ನ ವಲ್ಲಭ ಅಲ್ಲಿ ಬೀಜಕ್ಷೇಪ ಮಾಡ್ತಕ್ಕಂಥ ಹೆಣ್ಣು ಯಾರಿಂದ ಫಲಿಸುತ್ತಾಳೋ ಅವನು ವಲ್ಲಭ ಅವಳಿಗೆ. ಅಂದ್ರೆ ಗಂಡ ಅಂತ
ಎಲ್ಲರೂ ಸೇವೆ ಮಾಡಿದ್ರೆ ಅದಕ್ಕೆ ಎರಡು ಜನ, ಅದು ದುರ್ಜನರು ಸೇವೆ ಮಾಡಿದ್ರೆ ಅದು ರುಜುಗಳು ಇತ್ಯಾದಿ ಅಂತ ಹೇಳಿದ್ರೆ ಅದು ರುಜುಗಳಿಗೆ ಕೊಡಬೇಡ. ಹಾಗೆ ದುರ್ಜನರು ಸೇವೆಯನ್ನು ಮಾಡಿದರೂ ಕೂಡ ಆ ಸೇವೆಯನ್ನು ಸ್ವೀಕರಿಸುವುದಿಲ್ಲ, ದುರ್ಜನರ ಸೇವೆಯನ್ನು ಅಲ್ಲ. ಅದೇನು ಅದೇ ಪಕ್ಷ ಮಾತಾಯ್ತಲ್ಲ, ನಾವು ನೋಡೋದು ಒಳಗಿನದ್ದು, ಅವನು ನೋಡೋದು ಒಳಗಿನದ್ದು ಭಾವ. ನಾವು ಕ್ರಿಯೆಯನ್ನು ನೋಡ್ತೇವೆ, ಅವನು ಭಾವವನ್ನು ನೋಡ್ತಾನೆ. ಇದರಿಂದಲೇ ಕ್ರಿಯಾದ್ವೈತ ಭಾವ ಅದ್ವೈತ ಅಂತ ಮುಂದೆ ಬರುತ್ತೆ. ನಮ್ಮ ಕ್ರಿಯೆ ಮತ್ತು ನಮ್ಮ ಭಾವ ಒಂದೇ ಆದರೆ ಆ ಅದ್ವೈತವನ್ನು ಅವನು ಒಪ್ತಾನೆ, ದ್ವೈತಗಳನ್ನು ಮೆಚ್ಚೋದಿಲ್ಲ ಅವನು. ಅಂದ್ರೆ ಕ್ರಿಯೆ ಒಂದು ಭಾವ ಒಂದಾದ್ರೆ ಮತ್ತೆ ಸೇಕ ಮನಸ್ಸೇಕ ಮಾದರಿ ಆಗೋದಿಲ್ಲ. ಅವನ ಕ್ರಿಯೆ ಮತ್ತು ಅವನ ಭಾವ ಒಂದೇ ಆದರೆ ಅದು ಕ್ರಿಯಾದ್ವೈತ. ಆ ದ್ವೈತ ಒಳಗೆ ಹೊರಗೆ ಒಂದೇ, ವಚಸ್ಸೇಕ ಮನಸ್ಸೇಕ ಆದರೆ ಅದು ದ್ವೈತ. ಎರಡು ಒಂದೇ, ಮನಸ್ಸಲ್ಲಿ ಅವನ ಮನಸ್ಸಿನ ಭಾವನೆ ಮತ್ತು ಮಾಡುವ ಕ್ರಿಯೆ ಒಂದೇ ಆದರೆ ಆಗ ಭಗವಂತ ಅದನ್ನು ಸ್ವೀಕರಿಸ್ತಾನೆ ಅಷ್ಟೇ. ಪಕ್ಷವಾದದ ಪ್ರಶ್ನೆ ಅಲ್ಲ. ದುರ್ಜನರ ಸೇವೆಯನ್ನು ಯಾಕೆ ಅಲ್ಲ ಅಂದ್ರೆ ಅವರಿಗೆ ಒಳಗಿನಿಂದ ಅಶ್ರದ್ಧೆ ಇಲ್ಲ, ಹೊರಗಿನಿಂದ ಕ್ರಿಯೆ ಮಾಡ್ತಾನೆ. ಆದ್ರಿಂದ ದುರ್ಜನರ ಸೇವೆ ಅಂದ್ರೆ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನೋಡ್ತಾನೆ. ಅವನ ಮನದಲ್ಲಿ ಇದ್ದು ಮನವನಾಗುತ್ತಾನೆ, ಮನಸ್ಸಿನಲ್ಲಿ ಏನಿದೆ ಇವರಿಗೆ ಆ ಭಾವವಿಲ್ಲ, ಭಗವಂತನಿಗೆ ಅರ್ಪಿತವಾಗಲಿ ಎನ್ನುವ ಭಾವವೇ ಇಲ್ಲ. ಇದೆಲ್ಲ ನನಗೋಸ್ಕರ ಮಾಡ್ತಾ ಇರೋದು, ನಾನು ಸುಖಿಯಾಗಬೇಕು ಅಂತ. ಅವನಿಗೆ ಭಗವಂತನ ಸ್ಮರಣೆಯೇ ಮನಸ್ಸಿನಲ್ಲಿ ಇಲ್ಲ, ಭಗವದ ಆರಾಧನ ಬುದ್ಧಿ ಇಲ್ಲ, ಆದ್ರಿಂದ ಅದನ್ನು ತಗೊಳ್ಳಿಲ್ಲ. ದುರ್ಜನರ ಸೇವೆಯನ್ನು ಅಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ. ಮಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಮಲ್ಲ ಯುದ್ಧ ಅಂತ ಹೇಳ್ತೇವೆ ನಾವು. ಮಲ್ಲ ಅಂತಂದ್ರೆ ಪಡಿಲವಾನ್ ಜಟ್ಟಿ ಅನ್ನೋದಂತ ಸಂಸ್ಕೃತದಲ್ಲಿ ಮಲ್ಲ ಅಂದ್ರೆ ಪಡಿಲವಾನ್ ಜಟ್ಟಿ ಅಂತ. ಅದು ಧಾತುವೆ ಮಲ್ಲ ಅಂತ ಅನ್ನೋದು ಧಾತು, ಮಲ್ಲ ಧಾರಣೆ ಯಾವುದನ್ನು ಧರಿಸಬಲ್ಲವ ಅಂತ ಗಟ್ಟಿಯಾದ ಮಲ್ಲ, ಮಲ್ಲ ಧಾರಣೆ ಅಥವಾ ಮಲ್ಲ ಪ್ರತಿಹಾದೆ ಇನ್ನೊಬ್ಬರೊಡನೆ ಹೋರಾಡಿ ಸೋಲಿಸಬಲ್ಲವ, ಎಂಥ ಭಾರವನ್ನು ಹೊರಬಲ್ಲವ ಮಲ್ಲ. ಮಲ್ಲ ಧಾರಣೆ ಅಂತ ನಿಜವಾದ ಮಾತು, ಎಂಥ ಭಾರವನ್ನು ಸಹಿಸಲು ನಾವು ವೇಟ್ ಲಿಫ್ಟಿಂಗ್ ಅಂತ ಉಂಟು. ಹಾಗೆ ಮಲ್ಲ ಅಂದ್ರೆ ವೇಟ್ ಲಿಫ್ಟರ್ ಅಂತ, ಭಾರವನ್ನು ಹೊರಬಲ್ಲವ. ಇವನು ಇಡೀ ಪ್ರಮಾಣದ ಭಾರವನ್ನು ಹೊತ್ತವ, ಇವನು ಎಂಥ ಮಲ್ಲ. ಅದರಿಂದ ಅಪ್ರತಿಮಲ್ಲ ಇವರಿಗೆ ಸಾಟಿಯಾದ ಇನ್ನೊಬ್ಬ ವೇಟ್ ಲಿಫ್ಟರೇ ಇಲ್ಲ. ಯಾವ್ದು ನಾವು ಏಟ್ ಎಷ್ಟು ಕೆ ಜಿ, 200 ಕೆಜಿ ಎತ್ತೋದು, 300 ಕೆಜಿ ಎತ್ತೋದು, 400 ಕೆಜಿ ಎತ್ತೋದು, 400 ಕೆಜಿ ಎತ್ತೋದು, ಇದು ಕೆಜಿ ಲೆಕ್ಕದಲ್ಲಿ ಅಲ್ಲ, ಗಂಟೆ ಲೆಕ್ಕದಲ್ಲೂ ಅಲ್ಲ, ಬ್ರಹ್ಮಾಂಡವನ್ನು ಹೊರುವವನು ಇವನು. ಅದರಿಂದ ಅಪ್ರತಿಮಲ್ಲ ಇವನ ಧಾರಣ ಶಕ್ತಿ, ಮತ್ತು ಇವನ ಎದುರಾಳಿ ಇಲ್ಲ. ಮಲ್ಲ ಅಂದ್ರೆ ಎದುರು, ಎಲ್ಲವನ್ನು ಎದುರಿಸಬಲ್ಲ ಮಾಡ್ತು. ಇವನು ಎದುರಿಸುವವನೇ ಜಗತ್ತಿನಲ್ಲಿ ಇಲ್ಲ, ಅದ್ವಿತೀಯ ಇವನು. ಇಡೀ ಜಗಕ್ಕೆ ಎಲ್ಲ ಒಂದ್ ಕಡೆ ಅಲ್ಲಿ ಇಲ್ಲಿ ಅಂದ್ರೆ ಇಡೀ ವಿಶ್ವ ಎಲ್ಲವೂ ಇವನ ನಂತರ ಇವನಿಂದ ಸೃಷ್ಟಿಯಾದದ್ದು. ಇವನು ಅದನ್ನ ಎದುರಿಸುವ ಪ್ರಶ್ನೆಯೇ ಇಲ್ಲ. ಇವನು ಎದುರಿಸುವಂತ ಒಂದು ಚಿತ್ರಧಾರ ಎದುರಿಸುವುದು ಹೀಗೆ ಎದುರಾಳಿ ಇಲ್ಲದ ಸಾಟಿ ಇಲ್ಲದ ಅಪ್ರತಿಮಲ್ಲ ಅಂದ್ರೆ ಅದ್ವಿತೀಯ ಅಂತ. ದರ್ವೇಗಮೇವ ಅದ್ವಿತೀಯ ಬ್ರಹ್ಮ, ಅದ್ವಿತೀಯ ಸಾಟಿ ಆದ ಇನ್ನೊಬ್ಬನಿಲ್ಲ, ಸರಿ ಸಾಟಿ ಆದ ಇನ್ನೊಬ್ಬನಿಲ್ಲ. ಅದೇ ಅರ್ಥ ಅಪ್ರತಿಮಲ್ಲ ಜಗಕ್ಕೆಲ್ಲ